ನಮಸ್ಕಾರ ಸ್ನೇಹಿತರೆ, ಫೋಕಸ್ ಯೂಟ್ಯೂಬ್ ಕನ್ನಡ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಈ ಸೇತುವೆಯು ಎರಡನೇ ಅತಿ ಉದ್ದದ ಪಾದಚಾರಿ ತೂಗ ಸೇತುವೆ ಎಂದು ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ ನಲ್ಲಿ ದಾಖಲಾಗಿದೆ. ನೇಪಾಳದ ಪರ್ವತ್ನಲ್ಲಿರುವ ಮಾಡಿ ನದಿಯಿಂದ ಬೇರ್ಪಟ್ಟ ಎರಡು ಬಂಡೆಗಳು ಅಂದರೆ ಕುಷ್ಮಾವನ್ನ ಗ್ಯಾಂಡಿಗೆ ಸಂಪರ್ಕಿಸುವ ತೂಗು ಸೇತುವೆ ಇದಾಗಿದೆ. ಪ್ರಸ್ತುತವಾಗಿ ಸ್ವಿಟ್ಜರ್ಲೆಂಡ್ ನಲ್ಲಿ ಇರುವಂತಹ 494 ಮೀಟರ್ ಉದ್ದದ ಚಾರ್ಲ್ಸ್ ಕೋವೆನೆನ್ ತೂಗು ಸೇತುವೆ ವಿಶ್ವದ ಅತಿ ಉದ್ದದ ಪಾದಚಾರಿ ಸೇತುವೆ ಎಂದು ದಾಖಲಾಗಿದೆ. ಕುಷ್ಮಾ ಹಾಗೂ ಗ್ಯಾಂಡಿ ಕ್ಯಾಟರಿನ್ ತೂಗು ಸೇತುವೆ ಬರೋಬ್ಬರಿ 344 ಮೀಟರ್ ಉದ್ದ ಇದೆ. ಇದು 135 ಮೀಟರ್ ಎತ್ತರವಿರುವ ನೇಪಾಳದ ಅತಿ ಎತ್ತರದ ತೂಗು ಸೇತುವೆ ಎಂದು ಪರಿಗಣಿಸಲಾಗಿದೆ. ಈ ಸೇತುವೆ ಎತ್ತರ ಮತ್ತು ಉದ್ದದಿಂದಾಗಿ ಅನೇಕ ಜನರು ಭಯದಿಂದ ಈ ಸೇತುವೆ ಮೇಲೆ ನಡೆಯುತ್ತಾರೆ ಹಾಗೂ ಅರ್ಧಕ್ಕೆ ವಾಪಸ್ಸು ಬರುತ್ತಾರೆ. ಈ ಕಠಿಣವಾದ 1 ಗಂಟೆ ನಡಿಗೆಯನ್ನ ಕೇವಲ 5 ನಿಮಿಷದಲ್ಲಿ ನೀವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಬಹುದು.